ನಮಸ್ಕಾರ, ಗುಡ್ ಮಾರ್ನಿಂಗ್ ನ್ಯೂಸ್ ಅಟ್ ನೈನ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಒಂದ್ ಕಡೆ ದರ್ಪ ಇನ್ನೊಂದ್ ಕಡೆ ಧಿಮಾಕೋ, ಮತ್ತೊಂದ್ ಕಡೆ ರೇಗಾಟ. ನಾಗರಿಕರ ಜೊತೆ ಅನಾಗರಿಕ ಭಾಷೆ. ಶಾಸಕರೇ, ಇದೇನು ನಿಮ್ಮ ಸಂಸ್ಕೃತಿ? ಅಕ್ರಮಕ್ಕೆ ಅವಕಾಶ ಕೊಟ್ಟು ಈಗ ರೇಗಾಡ್ತೀರಾ? ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಲಿಂಬಾವಳಿ ಧಿಮಾಕೋ. ಜನಪ್ರತಿನಿಧಿಗಳು ಅಂದಮೇಲೆ ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದು, ಎಲ್ಲ ಪವರು ನಮ್ಮ ಹತ್ರ ಇದೆ ಅನ್ನುವ ಮಾತು ಇವರದ್ದು. ಸಂಕಷ್ಟ ಹೇಳ್ಕೊಳಕ್ ಬಂದ್ರೆ ದಿಮಾಗ್ ತೋರಿಸಿದ್ರು, ದರ್ಪ ತೋರಿಸಿದ್ರು ಬಿಜೆಪಿಯ ಶಾಸಕ ಅರವಿಂದ ಲಿಂಬಾವಳಿ. ಇದೇನಿದು ಸಂಸ್ಕೃತಿ ನಿಮ್ಮದು? ಜನ ನಿಮ್ಮ ಹತ್ರ ಬಂದ್ರೆ ಹೀಗೆ ಮಾತಾಡೋದ ಅಂತ ಇದೀಗ ಜನಾಕ್ರೋಶಕ್ಕೆ ಕಾರಣ ಆಗಿದೆ ಅವರ ನಡವಳಿಕೆ. ಬ್ರೇಕಿಂಗ್ ನ್ಯೂಸ್. ಆ ಭಾಗದ ಶಾಸಕರಿದ್ದೀರಿ, ಜನಪ್ರತಿನಿಧಿ, ಆಡಳಿತ ಪಕ್ಷದಲ್ಲಿದ್ದೀರಿ, ಹಾಗೆ ಜನ ಬರೋದು ಕೇಳಕ್ಕೆ ಅಂತ. ಜೊತೆಗೆ ಮಹದೇವಪುರ ಇತ್ತೀಚೆಗಷ್ಟೇ ದೊಡ್ಡ ಮಟ್ಟದಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳೀತಿರುವಂತಹ ಒಂದ್ ಯಾರಾದ್ರೂ ಝೋನ್ ಇದ್ರ ಬೆಂಗಳೂರಿನದು ಮಹದೇವಪುರ ಭಾಗ. ಜನ ಅವ್ರ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳಕ್ ಬಂದ್ರು. ಆಗ ಈ ಶಾಸಕರು ಮಾತನಾಡಿದ ಭಾಷೆ, ನಡೆದುಕೊಂಡ ರೀತಿ, ಮಳೆ ಸಮಸ್ಯೆ ಪರಿಹರಿಸಿ ಅಂದ್ರೆ ಬಾಯಿಗೆ ಬಂದಂಗ ಪದ ಬಳಸಿ ಕೂಗಾಡುತ್ತಾರೆ. ಮನೆಗೆ ಮಳೆ ನೀರು ನುಗ್ಗಿದೆ, ಜನ ಪರದಾಡ್ತಿದ್ದಾರೆ. ಆ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಬಂದ್ರೆ ಸಾಹೇಬರು ಮಾಡಿದ್ದೆ ಬೇರೆ. ಮಹಿಳೆಗೆ ನಿಂದಿಸಿ ಕಳಿಸಿದ್ದಾರೆ. ಏಯ್, ಕರ್ಕೊಂಡೋಗಿ ಏಕವಚನದಲ್ಲಿ. ನಂತರ ಅವರ ಮಾತು ಶುರುವಾಗಿದೆ. ದಿಮಾಕಿನ ಮಾತು, ಒತ್ತುವರಿ ಮಾಡ್ಕೊಂಡು ಮಾತಾಡ್ತೀಯ ಅಂತ ಪ್ರಶ್ನೆ ಮಾಡಿದ್ರು. ಒತ್ತುವರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಆ ಭಾಗದಲ್ಲಿ ಮತ್ತೆ ಮತ್ತೆ ಗೆಲ್ತಾ ಇರೋರು ಯಾರು? ಆ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು? ಏಕವಚನದಲ್ಲಿ ಶುರುವಾಯಿತು ಮಾತವ್ರದು. ಏನಾಯ್ತು ಅಲ್ಲಿ ನಡೆದಿರುವ ಘಟನೆ ಅಂತ ನಿಮ್ಮ ಮುಂದೆ ಇಟ್ವಿ ನಾವು. ಶಾಸಕರು ಏನ್ ಮಾತಾಡಿದ್ರು, ಮಹಿಳೆ ಏನ್ ಕೇಳಕ್ ಬಂದಿದ್ರು ಅಂತ. ಮಹದೇವಪುರ ಬೆಂಗಳೂರಿನಲ್ಲಿ ಅವರದೇ ಭಾಗ, ಅಲ್ಲಿನ ಶಾಸಕರವರು, ಅವರ ಜಾಗದಲ್ಲಿ ನಡೆದಂತಹ ಬೆಳವಣಿಗೆ, ಮಳೆ ಸಂಕಷ್ಟಕ್ಕೀಡಾಗಿತ್ತು ಅಲ್ಲಿ, ಏನಾಯ್ತು ನಿಮ್ಗೆ ಹೇಳ್ತಾ ಇದೀವಿ. ಆ ಮಹಿಳೆ ಮನವಿ ಮಾಡಕ್ ಬಂದಿದ್ರು, ಕಷ್ಟ ಪರಿಹರಿಸಿ ಅಂತ ಆ ಮಹಿಳೆ ಕೇಳಕ್ ಬಂದಿದ್ರು. ದೊಡ್ಡ ಐ ಟಿ ಬಿ ಟಿ ಕೈಗಾರಿಕೆಗಳ ಹಬ್ಬ ಈಗ ಮಹದೇವಪುರ. ಹಂಗೆ ನೋಡೋಕ್ಕೋದ್ರೆ ಮಳೆ ಬಂತು ಮುಗಿತು ಕಥೆಯಲ್ಲಿ, ಆ ಥರದ ವ್ಯವಸ್ಥೆಯಲ್ಲಿ. ಮಹದೇವಪುರ ಕ್ಷೇತ್ರದ ಶಾಸಕ ಅರವಿಂದ ಲಿಂಬಾವಳಿ ಅವರಿಗೆ ಆ ಮಹಿಳೆ ಮನವಿ ಮಾಡ್ಕೊಳಕ್ ಬಂದಿದ್ರು, ಮನೆಗಳಿಗೆ ನೀರು ನುಗ್ಗಿದೆ ಅಂತ ಮಹಿಳೆ ದೂರು ಕೊಡಕ್ ಬಂದಿದ್ರು. ಆಗ ಅರವಿಂದ ಲಿಂಬಾವಳಿ ಅವರು ಸಿಟ್ಟು ಮಾಡ್ಕೊಂಡು ದೂರು ಹೇಳಿದ್ದಕ್ಕೆ ರೇಗಾಡಕ್ ಶುರು ಮಾಡಿದ್ರು.
ಒತ್ತುವರಿ ಮಾಡ್ಕೊಂಡಿದ್ಯಾ? ಪೊಲೀಸರು ಕರೆಸಿ, ಅರೆಸ್ಟ್ ಮಾಡಿಸಿ, ಒತ್ತುವರಿ ಮಾಡಿ ಈಗ ನ್ಯಾಯ ಕೇಳ್ತೀಯಾ ಅಂತ ಗಲಾಟೆ ಮಾಡೋಕೆ ಶುರು ಮಾಡೋರು. ಮಾನ ಮರ್ಯಾದೆ ಇದೆಯಾ ಇಲ್ವಾ ಅಂತ ಬೈಗುಳಗಳ ಮೇಲೆ ಬೈಗುಳ ಶುರು ಆಯಿತು. ನಾನು ಹಿಂಗೆ ಮಾತಾಡೋದು ಏನಿವಾಗ? ಒದ್ದು ಒಳಗಾಕಿ ಅಂತ ಅರವಿಂದ ಲಿಂಬಾವಳಿಯವರ ದರ್ಪದ ಮಾತು ಶುರುವಾಯಿತು. ಮನೆಗಳಿಗೆ ನೀರು ನುಗ್ಗಿದೆ, ಹೆಂಗೆ ಬದುಕೋದು ಅಂತ ಕೇಳೋಕೆ ಶುರು ಮಾಡೋದು. ನನಗೂ ಬೇರೆ ಭಾಷೆ ಬರುತ್ತೆ, ಹುಷಾರು ಅಂತ ತಮ್ಮ ಕೋಪದ ಮಾತುಗಳನ್ನು ಹೇಳೋಕೆ ಶುರು ಮಾಡೋದು. ಮಹಿಳಾ ಪೊಲೀಸರಿಗೆ ಒಪ್ಪಿಸಿದ್ರು. ಅದಾದಮೇಲೆ ಒತ್ತುವರಿ ಮಾಡಿ ಈಗ ನ್ಯಾಯ ಕೇಳ್ತೀಯಾ ಅಂತ ಪದೇ ಪದೇ ಪದವನ್ನು ಬಳಸೋಕೆ ಶುರು ಮಾಡಿದ್ರು. ಒತ್ತುವರಿಗೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಒತ್ತುವರಿ ಅಕ್ರಮ ಕಾಮಗಾರಿಗಳು ನಡೀತಿದ್ರು, ಯಾಕೆ ಸುಮ್ಮನಿದ್ದೀರಾ ಭಾಗದಲ್ಲಿ ಇಷ್ಟು ವರ್ಷ? ಅದನ್ನು ಜನ ಅದೇ ಪ್ರಶ್ನೆ ಮಾಡ್ತಾರೆ. ಒತ್ತುವರಿಗೆ ಜನಪ್ರತಿನಿಧಿಗಳು ಪರೋಕ್ಷವಾಗಿ ಬೆಂಬಲ ಕೊಟ್ಟ ಕಾರಣ ಇವತ್ತು ಈ ತರಹದಲ್ಲಿ ಪರಿಸ್ಥಿತಿ ಬಂದಿದೆ. ಠಾಣೆಯಲ್ಲಿ ಮಹಿಳೆಯನ್ನು ಅಕ್ರಮವಾಗಿ ವೈಟ್ಫೀಲ್ಡ್ ಠಾಣೆಯಲ್ಲಿ ರಾತ್ರಿ 7:30 ತನಕ ಇರಿಸ್ಕೊಂಡಿದ್ದಂಥ ಆರೋಪ. ಆಡಳಿತ ಪಕ್ಷದ ಶಾಸಕ ಅಂತ ಒತ್ತಡದಲ್ಲಿದ್ದರ ಪೊಲೀಸರು, ಬಿಕಾಸ್ ಮಹಿಳೆಯನ್ನು ಯಾವುದೇ ಠಾಣೆಗೆ ಕರ್ಕೊಂಬಂದರು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತ ಒಂದು ರೂಲ್ಸೇ ಇದೆ. ಆದರೆ ರಾತ್ರಿ 7:30 ತನಕ ಕೋರಿಸ್ ಠಾಣೆಗೆ ಏನಾಗುತ್ತೆ ನೋಡೋಣ ಅಂದಿರ್ತಾರೆ ಪೊಲೀಸರು. ಏನೂ ಮಾಡೋಕ್ಕಾಗದೆ ಈ ಭಾಗದ ಶಾಸಕ ಅಂತ ಅವರು ಕೂರಿಸಿರ್ತಾರೆ. ಠಾಣೆಯಲ್ಲಿ ಮಹಿಳೆಯನ್ನು ಅಕ್ರಮವಾಗಿ ಬಂಧಿಸಿ ಇಮಿಡಿಯೇಟಾಗಿ ಆ ಥರ ಮಾಡೋಂಗಿಲ್ಲ, ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡಬೇಕು. ಬಟ್ ಸ್ಟಿಲ್ ರಾತ್ರಿ 7:30 ಪೊಲೀಸರು ಇರಿಸ್ಕೊಂಡಿದ್ರು. ಆಡಳಿತ ಪಕ್ಷದ ಶಾಸಕ ಅನ್ನುವ ಇದ್ದೇ ಇರುತ್ತೆ ಎಷ್ಟೋ ಸರಿ, ಅದೇನು ಹೊಸದಲ್ಲ ಇದು. ಶಾಸಕರ ಒತ್ತಡದಿಂದ ಕಾನೂನು ಗಾಳಿಗೆ ತೋರಿದ್ರು ಪೊಲೀಸರ ಅಂತ ಸ್ಥಳೀಯರ ಆರೋಪ ಕೂಡ ಇದೆ. ಶಾಸಕರ ತಾಳಕ್ಕೆ ಪೊಲೀಸರು, ವೈಟ್ಫೀಲ್ಡ್ ಪೊಲೀಸರ ಭಾಗದವರು ಇನ್ನೇನು ಮಾಡೋ ಆಪ್ಷನ್ ಇಲ್ಲ, ಕೊರಿಸ್ರಿ ಅಂದಿರ್ತಾರೆ ಎಷ್ಟೋ ಸರಿ. ಸೊ ಹಾಗಾಗಿ ಸಂಜೆ 7:30 ತನಕ ಆ ಮಹಿಳೆಯನ್ನು ಆ ಠಾಣೆಯಲ್ಲಿ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಮಹದೇವಪುರದ ಮಳೆ ಅವಾಂತರ ಎಡಭಾಗದಲ್ಲಿ ನೋಡಿ, ಅದನ್ನೇ ಕೆಳಗೆ ಬಂದಿದ್ದ ಹೆಣ್ಮಗಳು, ಹೇಗಿದೆ ರಸ್ತೆಗಳು, ಹೇಗಿದೆ ಮನೆಗಳು, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಮಳೆ ಬಂದರೆ ಹೇಗೆ ನೀರು ನಿಲ್ಲುತ್ತೆ, ಜನ ಎಷ್ಟು ಒದ್ದಾಡ್ತಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರಾ ಅಂತ ಅಂದರೆ ಫಸ್ಟ್ ಸುಮ್ಮನಿದ್ಬಿಟ್ರು, ಎಲ್ಲ ಮೌನ. ಇವಾಗ ಯಾವ ನೀರು ತುಂಬಲು ಶುರುವಾಯಿತೋ ಈಗ ಶುರು ಹಚ್ಕೊಂಡ್ರು. ಜನರ ಕಷ್ಟವನ್ನು ಆಲಿಸಿ ಅದಕ್ಕೆ ಪರಿಹಾರ ಕೊಟ್ಟು ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಕ್ಕೊಂದು ಇತಿಶ್ರೀ ಹಾಡುವ ಬದಲು ಅಲ್ಲಿ ಯಾರೋ ಮಹಿಳೆ ಕೇಳ್ಕೊಂಬಂದಿದ್ರು ಒತ್ತುವರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ, ಪರ್ಮಿಷನ್ ಯಾಕೆ ಕೊಟ್ಟರಿ ಇಷ್ಟು ವರ್ಷ, ಯಾಕೆ ಸುಮ್ಮನಿದ್ರಿ ಆ ಭಾಗದ ಇಷ್ಟು ವರ್ಷ, ನಿಮ್ಮದೇ ಆಡಳಿತ ಇದೆಯಲ್ಲ, ಬೇಕಾಬಿಟ್ಟಿ ಕಾಮಗಾರಿಗಳಿಗೆ ಅವಕಾಶ ಕೊಟ್ಬಿಟ್ಟು ಅದಾದಮೇಲೆ ಈಗ ಪ್ರವಾಹ ಬಂದಾಗ ಇನ್ಯಾ ಮನೆಗಳಿಗೆ ನೀರು ನುಗ್ಗಿದೆ, ಆ ಹೆಣ್ಮಗಳು ಕೆಳಗೆ ಬಂದಿದ್ದಾರೆ ಪರಿಹಾರವನ್ನು, ಈಗ ಈ ದರ್ಪ ತೋರಿಸೋದು ಎಷ್ಟು ಸರಿ ಅಂತ ಈಗ ನಾಗರಿಕ ಸಮಾಜ ಕೇಳುತ್ತಿರುವಂಥ ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ಗುಡ್ ಮಾರ್ನಿಂಗ್ ಹರೀಶ್. ರೀಸನ್ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ, ಯಾಕಾಯ್ತು ಈ ತರ? ರೀಸನ್ ಏನು ಅಂತ ಹೇಳಿದ್ರೆ ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರು ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಆ ಮಹಿಳೆ ಕೇವಲ ಮನವಿಯನ್ನ ಕೊಡೋದಕ್ಕೆ ಹೋಗಿತ್ತು. ನಮ್ಮ ಭಾಗದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ಸೊ ಅದನ್ನ ಬಗೆಹರಿಸ್ಕೋ ಅನ್ನುವಂಥದ್ದು ಅಷ್ಟೇ ಕೇಳಿದ್ದು. ಪ್ರಶ್ನೆ ಸ್ಟ್ರೈಟ್ ಆಗಿ ಏನಪ್ಪಾ ಅಂದ್ರೆ, ಆ ಮಹಿಳೆ ಸರ್ ಒಂದು ನಿಮಿಷ ಸರ್ ಅಂತ ಕೇಳ್ತಾರೆ, ಸಡನ್ ಆಗಿ ರೊಚ್ಚಿಗೆ ಎದ್ಬಿಡ್ತಾರೆ ಅರವಿಂದ್ ಲಿಂಬಾವಳಿ ಅವರು. ತತ್ಕ್ಷಣ ಆ ಮಟ್ಟಕ್ಕೆ ರೊಚ್ಚಿಗೆ ಕಾರಣ ಏನು ಹಂಸ?
ಕಾರಣ ಅಂದ್ರೆ ನಾವು ಮತ್ತೊಂದು ನೋಡ್ಬೋದು, ಇತ್ತೀಚೆಗಷ್ಟೇ ಮಳೆ ಸುರಿದಂತಹ ಸಂದರ್ಭದಲ್ಲಿ ಮಹದೇವಪುರ ಸೈಡ್ ಅಲ್ಲೇ ಹೆಚ್ಚು ಹಾನಿಯಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅರವಿಂದ ಲಿಂಬಾವಳಿ ಅವರು ಎಲ್ಲೂ ಕೂಡ ಹೋಗಿ ಅಟ್ಲೀಸ್ಟ್ ಒಂದು ಡ್ರೋನ್ಸ್ ಹಾಕೋದಕ್ಕೆ ಅಥವಾ ಅವ್ರಿಗೆ ಏನು ಒಂದು ಮಳೆ ಎಲ್ಲೆಲ್ಲಿ ನೀರು ಜಾಸ್ತಿ ತುಂಬಿಕೊಂಡಿದೆ ಅಲ್ಲಿ ಹೋಗಿ ನೋಡು ಕೂಡ ಇರಲಿಲ್ಲ. ಸೊ ಇದ್ರಿಂದ ಆ ಭಾಗದ ಜನರೆಲ್ಲರೂ ಕೂಡ ತುಂಬಾನೇ ಫ್ರಸ್ಟ್ರೇಟ್ ಆಗಿ ಲಿಂಬಾವಳಿಯರ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ಟಿವಿ ಮಾಧ್ಯಮಗಳಲ್ಲಿ ಇರಬಹುದು, ಎಲ್ಲಾ ಕಡೆನೂ ಅವರ ಒಂದು ಅವ್ರ ಬಗ್ಗೆ ಒಂದು ಬಯೋದಕ್ಕೆ ಶುರು ಮಾಡಿದ್ರು. ಇವ್ರು ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ನಮ್ಮ ಓದ್ ತಗೊಂಡು ನಮಗೇನೆ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಆ ಒಂದು ಅಭಿಯಾನ ಕೂಡ ಶುರು ಮಾಡಿದ್ರು. ಸೊ ಹೀಗಾಗಿ ಮೊನ್ನೆ ಒಂದು ರೌಂಡ್ಸ್ ಗಂತಾನೆ ಹೋಗಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ. ಅಂತಹ ಸಂದರ್ಭದಲ್ಲಿ ಯಾರು ಮನವಿ ಮಾಡಿಲ್ಲ, ಈ ಮಹಿಳೆ ಮಾತ್ರ ಮನವಿ ಪತ್ರ ಡಾಕ್ಯುಮೆಂಟ್ ನ ಕೊಡೋದಕ್ಕೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಅವರು ಮಹಿಳೆಯ ಮೇಲೆ ಏಕಾಏಕಿ ಕೂಗಾಡಿರುವಂತದ್ದು ಆಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ. ನಾನ್ ಬೇರೆ ಭಾಷೆ ಬಳಸ್ಬೇಕಾಗುತ್ತೆ, ಏನ್ ಈ ತರ ಉತ್ತರ ಕೊಡ್ತಾರೆ ಜನಪ್ರತಿನಿಧಿ ಆದವರು? ಯಾರಿಗೆ ಆದ್ರೂ ನೋವು ಇರುತ್ತೆ, ಅವ್ರ ಜಾಗದಲ್ಲಿ ನೀರು ನಿಂತ್ಕೊಂಡಾಗ ಮನೇಲಿ ಬದುಕಾಗ್ದಾಗ ಮನವಿ ಕೊಟ್ಟೆ ಕೊಡ್ತಾರೆ? ಖಂಡಿತವಾಗಿ ಅವರೊಬ್ಬರು ಒಬ್ರು ಪಬ್ಲಿಕ್ ಫಿಗರ್, ಜನರೇ ಆರ್ಟ್ ಕಳಿಸಿರುವಂತದ್ದು. ಜನರು ಆರ್ತಿರ್ಲಿಲ್ಲ ಅಂದಿದ್ರೆ ಇವತ್ತು ಅವ್ರ ಆ ಸ್ಥಾನದಲ್ಲಿ ಇರ್ತಾನೆ ಇರ್ಲಿಲ್ಲ. ಇದನ್ನೆಲ್ಲ ಅವ್ರ ಗಮನದಲ್ಲಿ ಇಟ್ಕೊಂಡು ಅದು ಕೂಡ ಒಂದ್ ಮಹಿಳೆ ಜೊತೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಅನ್ನುವಂಥದ್ದನ್ನ ಅವ್ರು ಮೊದಲನೇದಾಗಿ ಕಲಿಬೇಕು. ಅವರು ಕೂಡ ಹೇಳ್ತಾರೆ, ಸರ್ ನಾನು ಲೇಡೀಸ್ ಅಂತ, ಆದ್ರೂ ಕೂಡ ಅವ್ರು ಲೇಡೀಸ್ ಆದ್ರೆ ಏನು ಅಂತ ಮತ್ತೆ ಅವರೇ ರಿಟರ್ನ್ ಕ್ವಶನ್ ಕೇಳ್ತಾರೆ. ಸೊ ಇದು ನಮ್ಮ ಜನಪ್ರತಿನಿಧಿಗಳು ನಡೆದುಕೊಳ್ಳುವಂತಹ ಒಂದು ಜನರ ಹತ್ರ ಈ ರೀತಿ ನಡೆದುಕೊಳ್ಳುವಂತದ್ದು ನಿಜವಾಗ್ಲೂ ಒಂದು ಬೇಸರದ ಸಂಗತಿ. ಯಾಕೆಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಿ ಇವ್ರ ಹತ್ರ ಹೋಗಿ ನಾವೇ ಬಯಸ್ಕೊಂಬೇಕು, ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ನಮ್ ಸಮಸ್ಯೆನ ಆ ಒಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಿದ್ರೆ ಇವ್ರ ಕೈಲಿ ನಾವು ಬಯಸ್ಕೊಂಡ್ ಬರ್ಬೇಕು. ಇದು ಏನಾಗಿದೆ, ನಮ್ಗೆ ನಾವೇ ಟ್ಯಾಕ್ಸ್ ಕಟ್ಟಿ ಇವ್ರ ಹತ್ರ ಬಯಸ್ಕೊಳ್ಳುವಂತದ್ದು ನಮ್ಗೇನು ಇಲ್ಲ. ಸೊ ಹೀಗಾಗಿ ಜನಪ್ರತಿನಿಧಿಗಳು ಅವರ ಒಂದು ಕೆಲಸವನ್ನ ಅವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಆಗುವಂತದ್ದೇ ಬರೋದಿಲ್ಲ. ಇನ್ನೂ ಮತ್ತೊಂದು ಏನು ಹೇಳೋದಂದ್ರೆ, ಒಂದು ಮಹಿಳೆಯ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಸೌಜನ್ಯ ಕೂಡ ಇಲ್ಲ, ಒಂದು ಸೆನ್ಸ್ ಅನ್ನುವಂತದ್ದು ಏನ್ ಹೇಳ್ತಾರೆ ಅದನ್ನು ಕೂಡ ಇಲ್ಲ. ಅದ್ರ ಜೊತೆಗೆ ಅಲ್ಲಿ ಅಕ್ಕಪಕ್ಕದವರು ಇದ್ರು ಕೂಡ ಯಾರು ಆ ಮಹಿಳೆ ಸಪೋರ್ಟ್ಗೆ ಹೋಗೋದಿಲ್ಲ. ಎಲ್ರೂ ಕೂಡ ಅಂದ್ರೆ ಪೊಲೀಸರು ಕೂಡ ಲಿಂಬಾವಳಿಯವರಿಗೆ ಒಂದು ಸಪೋರ್ಟಿವ್ ಆಗಿ ಅವರೇನೆ ಈ ಲೇಡಿನ ತಡೆಯೋದಕ್ಕೆ ಹೋಗ್ತಾರೆ ಹೊರತು ಬೇರೆ ಯಾರು ಕೂಡ ಆಯ್ತು ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿ ಅಂದ್ರೆ ವೈಟ್ ಫೀಲ್ಡ್ ಪೊಲೀಸರು ಸಂಜೆ ತನಕ ಸ್ಟೇಷನ್ ಕೂರಿಸ್ಕೊಂಡಿದ್ರ, ಯಾವ ಲೆಕ್ಕಾಚಾರ ಇದು, ಯಾವ ರೂಲ್ ಇದೆ ಇದಂಗೆ? ಅದು ಯಾವ ಒಂದು ಆಧಾರದ ಮೇಲೆ ಇವ್ರು ಕರ್ಕೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡ್ರ ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ಆಗಿರೋ ಬಗ್ಗೆ ಇನ್ನು ಮಾಹಿತಿ ತಿಳಿದ್ ಬಂದಿಲ್ಲ. ಕೂರಿಸ್ಕೊಂಡಿರುವಂತದ್ ಮಾಹಿತಿ ಅಂತ ಕೂಡ ಬಂದಿದೆ. ಆದ್ರೆ ಏನಕ್ಕೆ ಕೂರಿಸ್ಕೊಂಡ್ರು ಇವ್ರು? ಏನು ಒಂದು ಶಾಸಕರ ವಿರುದ್ಧ ಏನು ಮಾತು ಕೂಡ ಆಡಿಲ್ಲ. ಸೊ ಇವರೇ ಬೈದಿರೋದು. ಸೊ ಹಂಗ್ ನೋಡೋದಾದ್ರೆ ಇವ್ರು ತಗೊಳ್ಬೇಕಾದ್ರೆ ಆಕ್ಷನ್ ಇವರೇ ಹೋಗಿ ಮಹಿಳಾ ಒಂದು ಸಂಘಟನೆ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನು ಕೊಡಬಹುದು. ಸೊ ಅದೇನು ಕೂಡ ಆಗಿಲ್ಲ. ಇಲ್ಲಿ ಪೊಲೀಸರೇ ಶಾಸಕರ ಮಾತು ಕೇಳ್ಕೊಂಡು ಆ ಲೇಡಿನ ಕರ್ಕೊಂಡು ಕೂರಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಈ ರೀತಿ ಮಾಡೋದಾದ್ರೆ ಇನ್ನ ಮಹಿಳೆಯರು ಅಥವಾ ಜನಸಾಮಾನ್ಯರು ಎಲ್ಲಿ ಹೋಗಿ ನ್ಯಾಯವನ್ನ ಕೇಳ್ಬೇಕು? ಹೀಗಾಗಿ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಕಾನೂನು ವ್ಯವಸ್ಥೆ ಎಲ್ಲ ಕೂಡ ಸರಿ ಆಗೋವರೆಗೂ ಕೂಡ ನಮ್ಮ ಜನರಿಗೂ ಕೂಡ ಯಾವುದೇ ರೀತಿಯಂತ ಒಂದು ರಕ್ಷಣೆ ಒಂದು ಸೇಫ್ಟಿ ಅನ್ನೋದು ನಿಜವಾಗ್ಲೂ ಸಿಗೋದಿಲ್ಲ. ಒತ್ತುವರಿ ಬಗ್ಗೆ ಮಾತಾಡ್ತಿದ್ದಾರಲ್ಲ ಶಾಸಕರು, ಒತ್ತುವರಿ ಏನದು, ಕಥೆ ಏನದು? ಅವ್ರು ಹೇಳುವಂತದ್ದು ನೀನ್ ಒತ್ತುವರಿ ಮಾಡ್ಕೊಂಡಿದೀಯಾ, ನಿಮ್ ಜಾಗ ಅದು, ಕರ್ಕೊಂಡೋಗಿ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಯಾಕೆ ಇವ್ರಿಗೆ ಗೊತ್ತಿರೋದಿಲ್ವಾ ಒತ್ತುವರಿ ಆಗಿದೆ ಅಂತ? ಸೊ ಬೇರೆ ಟೈಮ್ಗಳಲ್ಲಿ ಇವ್ರು ಹೋದಂತಹ ಸಂದರ್ಭದಲ್ಲಿ ಈ ಜಾಗ ಒತ್ತುವರಿ ಆಗಿದೆ ಅಂತ ಗೊತ್ತು. ಸೊ ಅದನ್ನ ಇವ್ರುಗಳಿಗೆ ಒಂದು ಮನೆ ಅಲರ್ಟ್ ಆಗುವಂತಹ ಸಂದರ್ಭದಲ್ಲಿ ಮುಂಚಿತವಾಗಿ ಒತ್ತುವರಿ ಆಗಿದೆ ಅಂತ ಅಂದ್ರೆ ಇವರು ಒತ್ತುವರಿ ಆಗಿದೆ ಅಂತ ಇವರು ತಿಳ್ಕೊಂಡಿರ್ತಾರೆ. ಸೊ ಆಗ ಇವ್ರಿಗೆ ಜಾಗ ಶ್ಯಾಮಲ ಜಸ್ಟ್ ಬಿ ಆನ್ ಲೈನ್ ನಮ್ ಜೊತೆ, ಸ್ವತಃ ಏನಾಯ್ತು ಅಂತ ಮಾತಾಡ್ಸೋಣ ಅವ್ರನ್ನೇ ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರುತ್ ಸಗಾಯಿ ಮೇರಿ ಅವರ ಹೆಸರು, ಆ ಭಾಗದವರು, ಆ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಹೆಣ್ಮಗಳ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ಸರ್. ನಿಮ್ಮ ಪೂರ್ತಿ ಹೆಸರು? ನನ್ನ ರೂತ್ ಸಗಾಯಿ ಮೇರಿ ಅಮೀಲಾ ಅಂತ ಸರ್. ನಿಮ್ಮ ಮನೆ ಇರೋದು ಎಲ್ಲಿ? ನಮ್ಮ ಮನೆ ವೈಟ್ ಫೀಲ್ಡ್ ಅಲ್ಲಿ ಸರ್. ವೈಟ್ ಫೀಲ್ಡ್ ನೆಕ್ಸ್ಟ್ ಕೊಲಂಬೇಶಿಯಾ ಮಣಿಪಾಲ್ ಹಾಸ್ಪಿಟಲ್ ಪಕ್ಕದಲ್ಲಿ ಸರ್. ನಿಮ್ಗೆ ಆಗಿದ್ ಪ್ರಾಬ್ಲಮ್ ಏನು ಸರ್? ಇಲ್ಲಿ ನಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಸರ್, ಒಂದು ಹಾಫ್ ಅನ್ ಏಕರ್ 20 ಗುಂಟಾಸ್ ಅಲ್ಲಿ ನಮ್ದು. ಸೊ ಅದಕ್ಕೆ ಕಾಂಪೌಂಡ್ ಮಾಡ್ಕೊಂಡಿದೀವಿ. ಅದು ಕಾಂಪೌಂಡ್ ಪಕ್ಕದಲ್ಲಿ ರಾಜ್ ಕಾಲುವೆ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಅಂತ ಅದನ್ನ ಅದಕ್ಕೆ ಹೆಸರು. ಸೊ ಅದಕ್ಕೆ ಅಂಟ್ಕೊಂಡು ನಾವು ಒತ್ತುವರಿ ಮಾಡ್ಕೊಂಡಿಲ್ಲ ಅದನ್ನ. ಅದಕ್ಕೆ ಕಾಂಪೌಂಡ್ ಇದೆ. ಕಾಂಪೌಂಡ್ ಪಕ್ಕದಲ್ಲಿ ಒಳಗಡೆ ಜನರೇಟರ್, ಇದು ದೊಡ್ಡ ಜನರೇಟರ್, ಮತ್ತೆ ಟ್ರಾನ್ಸ್ಫಾರ್ಮ್, ಎಸ್ ಟಿ ಪಿ ಪಿಟ್ಟು, ಮತ್ತೆ ಟಾಯ್ಲೆಟ್ಸ್, ವಾಶ್ರೂಮ್ಸ್ ಎಲ್ಲ ಇದೆ ಸರ್. ನಮ್ಗೆ ಗೊತ್ತಿಲ್ದೇನೆ
ನಮ್ಗೆ ಒಂದು ನೋಟಿಸ್ ಕೊಡದೆ, ಓರಲ್ ನೋಟಿಸ್ ಇಲ್ಲ, ಒಂದು ಪೇಪರ್ ನೋಟಿಸ್. ಯಾಕೆ ಮತ್ತೆ ಮತ್ತೆ ನಿಮ್ಮ ಮೇಲೆ ಇಲ್ಲ ನೀವು ಏನೋ ಅದಕ್ಕೆ ಎನ್ಕ್ರೋಚ್ ಮಾಡ್ಕೊಂಡಿದ್ದೀರಿ ನೀವು ಅಂತ ಮತ್ತೆ ಮತ್ತೆ ಯಾಕೆ ಶಾಸಕರು ನಿಮ್ಮ ಮೇಲೆ ಮುಗಿಬೀಳ್ತಾ ಇದ್ರು? ಸರ್, ನಮ್ಗೆ ನನ್ನ ನಾನು ಡಾಕ್ಯುಮೆಂಟ್ಸ್ ತೋರ್ಸಕ್ ಹೋದೆ, ಸ್ಕೆಚ್ ಕಾಪಿ ತೋರ್ಸಕ್ ಹೋದೆ, ನೋಡಿ ನಾವು ಒತ್ತುವರಿ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಒತ್ತುವರಿ ಇದ್ರೆ ಸರ್, ಒಂದ್ ಇಂಚು ಒಂದ್ ಅಡಿ ಇದ್ರು ಕೂಡ ನಾನು ಬಿಟ್ ಕೊಡ್ತೀನಿ. ನನ್ಗೆ ನನ್ ಪ್ರಾಬ್ಲಮ್ ಏನಂದ್ರೆ, ನನ್ಗೆ ನೋಟಿಸ್ ಕೊಡ್ಬೇಕು, ನನ್ಗೆ ನೋಟಿಸ್ ಕೊಟ್ಬಿಟ್ಟು ಅಥವಾ ಒಂದು ಕರೆದು ಹೇಳ್ಬೇಕು. ನಮ್ಗೆ ಏನು ಹೇಳ್ದೇನೆ ಅರ್ಧ ಗೋಡೆ ಒಡ್ದಾಕ್ಬಿಟ್ರಿ ಇವರು. ಒಡ್ದಾಕದ್ಮೇಲೆ ನನ್ಗೆ ಗೊತ್ತಾಗಿ ನಾನು ಹೋಗಿ ಕೇಳಿದೆ, ಸ್ಟಾಪ್ ಮಾಡಿದೆ. ಸರಿ ಸರ್, ನಮ್ ಪ್ರಕಾರ ಒತ್ತುವರಿ ಇಲ್ಲ, ಅದು ನಮ್ಮ ಹತ್ರ ಪೇಪರ್ಸ್ ಪಕ್ಕ ಇದೆ. ಯಾಕಂದ್ರೆ ನಾವು ಪ್ಲಾನ್ ಅಪ್ರೂವಲ್ ಮಾಡ್ಬೇಕಾದ್ರೆ ಎಲ್ಲ ಸರ್ವೆ ಎಲ್ಲ ಗೌರ್ಮೆಂಟ್ ಸರ್ವೆ ಎಲ್ಲ ಮಾಡಿಸಿ ಕರೆಕ್ಟ್ ಮಾಡ್ಕೊಂಡಿದೀವಿ. ನಾವು ಗೌರ್ಮೆಂಟ್ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಒಂದ್ ಅಡಿ ಎರಡ್ ಅಡಿ ಎಷ್ಟೇ ಒತ್ತುವರಿ ಆದ್ರೂ ಕೂಡ ನಾನು ಬಿಟ್ಕೊಡ್ತೀನಿ. ಕೇಳಿಸ್ಕೊಳ್ಳಿಲ್ಲ ಸಾಹೇಬ್ ರಂಗಾರೆ, ಅದನ್ನ ಪೇಪರ್ ತೋರಿಸ್ಲಿಕ್ಕೆ ಹೋಗಿದ್ದೆ ಅವ್ರಿಗೆ. ಒಂದ್ ನಿಮಿಷ ಮೇರಿ, ಜಸ್ಟ್ ಹೋಲ್ಡ್ ಫಾರ್ ಸೆಕೆಂಡ್, ಒಂದ್ ನಿಮಿಷ ಹಾಗೆ ಇರಿ, ಲೈನ್ ಕಟ್ ಮಾಡ್ಬಿಡಿ, ನಿಮ್ ಜೊತೆ ನಾನು ಮಾತಾಡ್ತೀನಿ. ನಾನು ರುತ್ ಸಗಾಯಿ ಮೇರಿ, ಏನಾಯ್ತು ಅರವಿಂದ ಲಿಂಬಾವಳಿ ಅವ್ರ ಜೊತೆ ಮಾತಾಡಕ್ಕೆ ಹೋದಾಗ ದೃಶ್ಯ ನೋಡಿದ್ರಿ, ಅವರೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪೊಲೀಸರ ಜೊತೆ ಏನಾಯ್ತು ಎಲ್ಲವನ್ನು ಕೇಳ್ತೀನಿ ನಾನು. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ರೀ.